ಆದ್ರೂ ದೇವ್ರ ಮೇಲೆ ಭಾರ ಹಾಕಿ ಹೋಗ್ತಾ ಇದೀವಿ ನಾವು. ಲಕ್ಷ್ಮಿ ಕಾಟೇಜ್ ಅಂತ ಮೂರು ಗಂಟೆ ನಾಲ್ಕು ಗಂಟೆಗೆ ಹೋಗಿದ್ದು ಕರೆಂಟ್ ಇನ್ನ ಬಂದಿಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಏಕೆ. ಇವತ್ತು ನಮ್ಮ ಪಯಣ ಯಾಕಡೆ ಅಂದ್ರೆ ಸೌತ್ ಕೋಸ್ಟಲ್ ನ ಕವರ್ ಮಾಡ್ತಾ ಇದ್ದೀನಿ. ಸೌತ್ ಕೋಸ್ಟಲ್ ಹಂಗಂದ್ರೆ ಏನು ಅಂತ ಕೇಳೋರಿಗೆ ಮುಂದಕ್ಕೆ ವಿಡಿಯೋನ ನೋಡ್ತಾ ಇರಿ, ಯಾವೆಲ್ಲ ಪ್ಲೇಸ್ ನ ನಾನು ಕವರ್ ಮಾಡ್ತೀನಿ ಅಂತ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ. ಬಟ್ ಇವಾಗ ನಾವ್ ಎಲ್ಲಿ ಹೋಗ್ತಾ ಇದೀವಿ ಅಂತ ಆಲ್ಮೋಸ್ಟ್ ತಂಬ್ಲೈನ್ ಅಲ್ಲಿ ನೋಡಿರ್ತೀರಾ, ಮಹಾಬಲಿಪುರಮು. ಎಸ್, ಅಲ್ಲಿಗೆ ಹೋಗ್ತಾವಿ. ಅದಕ್ಕೂ ಮುಂಚೆ ಈಗ ನಾನು ಬೆಳಗ್ಗಿಂದ ಯಾಕೆ ವಿಡಿಯೋನ ತೆಗಿಯಕ್ಕಾಗಿಲ್ಲ ಅಂದ್ರೆ, ಬೆಳಗ್ಗೆ ನಾವು ಆಕ್ಚುಲಿ ಯಾವಾಗ ಹೊರಟ್ರು ಬೆಳಗ್ಗೆ ಹೊರಡೋದು ಸ್ವಲ್ಪ ಲೇಟ್ ಮಾಡ್ಬಿಡ್ತೀವಿ. ಆ ಒಂದು ಗಡಿಬಿಡಿಲಿ ನನಗೆ ಒಂದು ಕರೆಕ್ಟ್ ಒಂದು ವಿಡಿಯೋನ ಶೂಟ್ ಮಾಡಕ್ ಆಗಿಲ್ಲ. ಆದ್ರೂ ಸ್ವಲ್ಪ ಸಣ್ಣ ಕ್ಲಿಪ್ನ ನಾನು ಹೆಂಗೆ ಬೆಳಗ್ಗೆ ಎಲ್ಲಿಂದ ಹೊರಟೆ ಅನ್ನೋದನ್ನ ಹಂಗೆ ಸಣ್ಣ ಸಣ್ಣ ಕ್ಲಿಪ್ನ ತೋರಿಸ್ತೀನಿ. ಆ ಕ್ಲಿಪ್ನ ನೀವು ನೋಡ್ಕೊಂಬನ್ನಿ. ಬೆಳಗ್ಗೆನೆ 4:30 ಎದ್ದು ರೆಡಿ ಆಗಿ ಲಗೇಜ್ನೆಲ್ಲ ಪ್ಯಾಕ್ ಮಾಡಿಕೊಂಡು ದೇವ್ರಿಗೊಂದು ನಮಸ್ಕಾರ ಹಾಕೊಂಡು ನಮ್ಮ ಗಾಡಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕೊಂಡು ಗಾಡಿ ಲಗೇಜ್ನೆಲ್ಲ ಕರೆಕ್ಟಾಗಿ ಕಟ್ಕೊಂಡಿದ್ದೀವಿ ಅಂತ ಚೆಕ್ ಮಾಡಿಕೊಂಡು ಬೆಂಗಳೂರು ಬಿಡೋಷ್ಟರಲ್ಲೇ 7:30 ಆಗಿತ್ತು ರೀ. ಸಿಂಗಲ್ ಅದೇ ಬೆಳಗ್ಗೆ ಯಾಕೆ ಲೇಟ್ ಆಯ್ತು ಅಂತ ತಿಳಿಸ್ಬಿಡ್ತೀನಿ. ಇದೇ ಫಸ್ಟ್ ಟೈಮ್ ನನ್ನ ಗಾಡಿಲಿ ಬಂದು ಇಷ್ಟು ಲಗೇಜ್ ನ ನಾನು ಕ್ಯಾರಿ ಮಾಡ್ತಾ ಇರೋದು, ಅದರಿಂದ ಬಂಗಿ ಎಲ್ಲ ಹಾಕಿ ಕಟ್ಟಷ್ಟರಲ್ಲಿ ಸ್ವಲ್ಪ ಲೇಟ್ ಆಯ್ತು. ಆ ಗಡಿ ಬಿಡೀಲಿ ಸ್ವಲ್ಪ ವಿಡಿಯೋನ ಮಾಡಕ್ ಆಗಿಲ್ಲ ಅಷ್ಟೇ. ಈ ಟ್ರಿಪ್ ಅಲ್ಲಿ ಬಂದು ಎಷ್ಟು ಜನ ಹೋಗ್ತಾ ಇದೀವಿ ಅಂದ್ರೆ ಮೂರ್ ಜನ ಹೋಗ್ತಾ ಇದೀವಿ. ಮೂರ್ ಗಾಡಿನೂ ಅಪಾಚಿ, ಎರಡು ಬಂದು 200, ಒಂದು ಬಂದು 160. ಎಸ್, ನಮ್ಮ ಬ್ಲ್ಯಾಕಿ ನಿಮ್ಗೆ ಗೊತ್ತಿರುತ್ತೆ, ಇದೇ ನಮ್ಮ ಬ್ಲ್ಯಾಕಿನೇ ಎಲ್ಲಾ ಟ್ರಿಪ್ ಅಲ್ಲೇ ಇರುತ್ತೆ. ಆ ಬ್ಲ್ಯಾಕಿನ ತಗೊಂಡೇನೆ ಈ ಟ್ರಿಪ್ನು ಸ್ಟಾರ್ಟ್ ಮಾಡಿದ್ದೀನಿ. ಒಂದು BS3 ಗಾಡಿ, ಹಳೆ ಗಾಡಿ ಅಪಾಚಿ, ಒಂದು ಬಂದು BS4 ಗಾಡಿ, ಇನ್ನೊಂದು ಬಂದು BS6 ಗಾಡಿ. ಎಸ್, ಇದು ಲೇಟೆಸ್ಟ್ ಗಾಡಿ, ಈ ಇನ್ನ ಒಂದು ವರ್ಷನೂ ಕಂಪ್ಲೀಟ್ ಮಾಡಿಲ್ಲ ಈ ಗಾಡಿ. ಈಗ ಟಿಫನ್ ಬಂದು ಕೃಷ್ಣ ಅವರಿಬ್ರು 5-5 ಇಡ್ಲಿ ತಿಂದ್ರು, ನಾನ್ ಬಂದು ಒಂದ್ ದೋಸೆ ಒಂದ್ 3 ಇಡ್ಲಿ ತಿಂದೆ. ಇಷ್ಟಕ್ಕೆ ಸೇರಿ ಆಗಿದ್ದು ಬಂದು 120 ರೂಪಾಯಿ ರೀ. ಕ್ಯಾಮ್ರಾ ಬಂದು ಶೇಕ್ ಆಗ್ತಲ್ಲ ಅನ್ಕೊಂತೀನಿ. ಟೇಸ್ಟು ಅಷ್ಟೇ, ಸಣ್ಣ ಹೋಟ್ಲ್ ಆದ್ರೂ ಟೇಸ್ಟ್ ತುಂಬಾನೇ ಚೆನ್ನಾಗಿತ್ತು. ನಾನು ಮುಂದೆ ಬಂದು ಫುಲ್ಲು ಫಾಗ್ ಕಾಣಿಸ್ತಾ ಇದ್ದೆ, ಆದ್ರೆ ನಿಮ್ಗೆ ಯಾಕೆ ಹೇಗೆ ತೋರಿಸ್ಲಿ ಅಂತ ಗೊತ್ತಾಯ್ತಲ್ಲ ಒಂದು ನಿಮಿಷ. ನಾನು ಏನ್ ಪ್ರಾಬ್ಲಮ್ ಅಂದ್ರೆ ಅವರಿಬ್ರು ವ್ಲಾಗರ್ಸ್ ಅಲ್ಲ, ಆಯ್ತಾ. ಇದರಿಂದ ಏನಾಗುತ್ತೆ, ನಾನೆನ್ನ ಗಾಡಿ ನಿಲ್ಸಿ ಎನ್ನ ತೋರ್ಸಕ್ ಹೋದ್ರೆ ಎಲ್ಲಿ ಹೋಗಿರ್ತಾರೋ ಗೊತ್ತಿಲ್ಲ. ತಮಿಳ್ನಾಡು ಬಂದು ತುಂಬಾ ಮಳೆ, ಆದ್ರೂ ದೇವ್ರ ಮೇಲೆ ಭಾರ ಹಾಕಿ ಹೋಗ್ತಾ ಇದೀವಿ. ರಾತ್ರಿಯಿಂದ ಬೆಳಗ್ಗೆ ಗಂಟ ಬರಲಿ, ಬೆಳಗ್ಗೆಯಿಂದ ಮತ್ತೆ ಸಂಜೆ ಗಂಟನು ಬರೋದ್ ಬೇಡ, ಯಾಕಂದ್ರೆ ನಾವು ಆ ಟೈಮಲ್ಲೇ ಡ್ರೈವ್ ಮಾಡೋದು, ಆ ಟೈಮಲ್ಲೇ ಎಲ್ಲಾ ಜಾಗಗಳನ್ನ ನೋಡೋದು. ಆ ಟೈಮಲ್ಲಿ ಏನ ಮಳೆ ಬಂತು ಅಂದ್ರೆ ಹಾಳು. ಅದು ಮಳೆ ಬಂದು ನಾವು ಹೋಗೋದಾರಿ ಪೂರ್ತಿ ಏನ್ ಬರಲ್ಲ ಬಿಡಿ. ಒಂದ್ ವೇಳೆ ಎನ್ನ ಎಲ್ಲಾ ಕಡೆ ಬಂದ್ಬಿಡ್ತು ಅಂದ್ರೆ ನಮ್ಗೆ ಹಿಂಸೆ ಆಗ್ಬಿಡುತ್ತೆ. ನಾರ್ಮಲ್ ಆಗಿ ಮಳೆ ಬಂದ್ರೆ ಸ್ವಲ್ಪ ಹಿಂಸೆನೆ, ಬಿಸಿಲು ಒಂದ್ ಪಕ್ಷ ತಡ್ಕೊಂಡ್ಬಿಡ್ಬೋದು, ಆದ್ರೆ ಮಳೆಯಲ್ಲಿ ಗಾಡಿ ಓಡಿಸೋದು ಕಷ್ಟ. ಇನ್ನೊಂದು ಮತ್ತೆ ಪ್ಲೇಸಸ್ ನೋಡ್ಬೇಕಂದ್ರೆ ಇನ್ನ ಕಷ್ಟ. ಇದು ಬಂದು ಚೆನ್ನೈ ಬ್ಯಾಂಗ್ಳೂರ್ ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ರೆಡಿ ಮಾಡ್ತಾ ಇದಾರೆ. ಸ್ವಲ್ಪ ಆಲ್ಮೋಸ್ಟ್ ಒಂದು 250 ಕಿಲೋಮೀಟರ್ ಆದ್ಮೇಲೆ ಒಂಥರ ಸಿಂಗಲ್ ರೋಡ್ ತರ ಬರುತ್ತೆ, ಸ್ವಲ್ಪ ಸ್ಲೋ ಮೂವಿಂಗ್. ಅಲ್ಲಿ ತನಕ ನೀವು ಆರಾಮಾಗಿ ಸ್ಪೀಡ್ ಆಗಿ ಬರ್ಬೋದು. ಈಗ ನಾವೀಗ ಮಹಾಬಲಿಪುರಂ ಹೋಯ್ತಾ ಇದೀವಲ್ಲ, ಅಲ್ಲಿ ತನಕನು ಸ್ವಲ್ಪ ರೋಡ್ ಸ್ವಲ್ಪ ಹಿಂಗೇನೆ, ಅದರಿಂದ ನೋಡ್ಕೊಂಬನ್ನಿ. ಟೈಮ್ ಆಯ್ತು ಆದ್ರೆ ಮಳೆ ನಿಂತೋಯ್ತು, ನೋಡೋಣ ಮುಂದಕ್ಕೆ ದಾರಿಯಲ್ಲಿ ಏನಾದ್ರೂ ಮಳೆ ಬಂದ್ರೆ ಯೂಸ್ ಆಗುತ್ತೆ ಅಷ್ಟೇ, ಮಳೆ ಬಂದಿಲ್ಲ ಅಂದ್ರೆ ಬೇಜಾರಾಗುತ್ತೆ. ಮಹಾಬಲಿಪುರಂಗೂ 1 ಕಿಲೋಮೀಟರ್ ಮುಂಚೆ ಒಂದು ಕೆರೆ ನೋಡಿದ್ವಿ, ಕೆರೆನೇ ಅನ್ಸುತ್ತೆ, ತುಂಬಾ ಸೂಪರ್ ಆಯ್ತು. ಈ ಕಡೆ ಆ ಕಡೆ ಎರಡು ಕಡೆನೂ ನೀರು, ಮಧ್ಯದಲ್ಲಿ ರೋಡು. 3 ಗಾಡಿನೂ ನಿಲ್ಲಿಸಿ ಇಲ್ಲೇ ಕೆಲವೊಂದು ಫೋಟೋಗಳೆಲ್ಲ ಇಟ್ಕೊಳೋಣ ಅಂತ ನಿಲ್ಲಿಸಿದ್ದೀವಿ. ಇಲ್ಲಿಂದ 1 ಕಿಲೋಮೀಟರ್ ಅಷ್ಟೇ ಮಹಾಬಲಿಪುರಮು, ಅಲ್ಲಿ ಸಿಗೋಣ.
ಕ್ಲೈಮೇಟ್ ಸೂಪರ್ ಆಗೈತೆ ರೀ. ಈಗ ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ, ಆಲ್ರೆಡಿ ಗೂಗಲ್ ಅಲ್ಲಿ ಬಂದು ರೂಮ್ ನ ಸರ್ಚ್ ಮಾಡಿ ಇಟ್ಟಿದ್ವಿ, ಒಂದು ಪ್ಲೇಸ್ಗೆ ಹೋಗ್ತಾ ಇದೀವಿ. ರೂಮ್ ಮಾಡ್ಬಿಟ್ಟು ಅಲ್ಲಿ ನಮ್ಮ ಲಗೇಜ್ ಗಳನ್ನೆಲ್ಲ ಇಟ್ಟು ಆಮೇಲೆ ಮಹಾಬಲಿಪುರಂ ದೇವಸ್ಥಾನ ಇದೆ ನೋಡ್ಕೊಂಡು ಬರೋಣ ಅನ್ಬಿಟ್ಟು ಈಗ ಫಸ್ಟು ಅದಕ್ಕೆ ರೂಮ್ ಹತ್ರ ಹೋಗ್ತಾ ಇದೀವಿ. ಅದು ಬೀಚ್ ಹತ್ರನೇ ಯಾವುದೋ ಒಂದು ರೂಮ್ ನೋಡಿದ್ದು, ನೋಡೋಣ ಹೆಂಗಿದೆ ರೂಮು, ಏನು ಎತ್ತ ಅಂತ, ಎಷ್ಟು ಕಾಸ್ಟು ಅಂತ ಎಲ್ಲ ತಿಳಿಸ್ತೀನಿ ನಿಮಗೆ. ಲಕ್ಷ್ಮೀ ಕಾಟೇಜ್ ಅಂತೆ, ಸತೀಶ್ ಗೆಸ್ಟ್ ಹೌಸ್, ಕಾರ್ತಿನ್ ಕೀರ್ತನ ಗೆಸ್ಟ್ ಹೌಸ್, ನೋಡೋಣ. ಒಂಥರ ಲುಕ್ ತುಂಬ ಚೆನ್ನಾಗಿದೆ. ಓಕೆ, ಇದೇ ನಾವು ಮಾಡಿದಂಥ ರೂಮು. ರೂಮ್ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ. ಇನ್ನು ನಾವು ಲಗೇಜ್ನೆಲ್ಲ ಯಾವುದನ್ನು ಅರೇಂಜ್ ಮಾಡ್ಕೊಂಡಿಲ್ಲ, ಎಲ್ಲ ಹಂಗೆ ಇದೆ. ಯಾಕಂದರೆ ಕರೆಂಟ್ ಹೋಗಿದೆ, ಯು ಪಿ ಎಸ್ ಅಲ್ಲಿ ರನ್ ಆಗ್ತಾ ಇದೆ. ಸ್ವಲ್ಪ ಬ್ರೈಟ್ನೆಸ್ ಕಡಿಮೆ ಇದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ದೊಡ್ಡ ಜಾಗ, ದೊಡ್ಡ ರೂಮು, ಎಸ್ ಎ ಸಿನೂ ಇದೆ, ಎ ಸಿ ಇದೆ, ಫ್ಯಾನ್ ಬೇಕಂದರೆ ಫ್ಯಾನ್ ಇದೆ, ಸ್ವಿಚಸ್ಸು ತುಂಬ ಇದೆ. ಆ್ಯಕ್ಚುಲಿ ಏನಂದರೆ ನಮ್ಮ ಗ್ಯಾಜೆಟ್ಸ್ಗಳು ಜಾಸ್ತಿ, ನಿಮ್ಗೆ ಗೊತ್ತಿರುತ್ತೆ. ಫೋನಿಗೆ ಚಾರ್ಜ್ ಹಾಕಬೇಕು, ಓಪ್ರೋಗೆ ಚಾರ್ಜ್ ಹಾಕಬೇಕು, ಇನ್ನು ಏನೇನು ಗ್ಯಾಜೆಟ್ಸ್ಗಳು ಇರುತ್ತೋ ಅದಕ್ಕೆಲ್ಲ ಚಾರ್ಜ್ ಹಾಕಬೇಕಾಗುತ್ತೆ. ಅದಕ್ಕೆ ಪ್ಲಗ್ ಪಾಯಿಂಟ್ಗಳು ಒಂದು ಎರಡು ಮೂರು, ಮೂರು ಕಡೆ ಪ್ಲಗ್ ಪಾಯಿಂಟ್ಗಳು ಕೊಟ್ಟಿದ್ದಾರೆ. ಅದಲ್ಲದೆ ತುಂಬಾ ಇಷ್ಟ ಆಗಿದೆ ಈ ರೂಮಲ್ಲಿ ಏನಂದರೆ, ನಿಮ್ಗೆ ತೋರಿಸ್ತೀನಿ. ಸಿಟ್ಟಿಂಗ್ ಕುತ್ಕೊಂಡು ಯಾರನ್ನ ಡ್ರಿಂಕ್ಸ್ ಗೀಸ್ ಮಾಡಬೇಕು ಅಂದ್ಬಿಟ್ರೆ ಅವ್ರಿಗೆ ಒಳ್ಳೆ ಪ್ಲೇಸು, ಎರಡು ಚೇರು ಟೇಬಲು ಎಲ್ಲ ಹಾಕಿದ್ದಾರೆ. ಅದ್ರ ಜೊತೆಗೆ ನನ್ನ ಹಿಂದೆ ಒಂದು ವಿ ಪಾಯಿಂಟ್ ಇದೆ, ಅದು ನಿಮಗೆ ಫ್ರಂಟ್ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ, ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ. ಸಮುದ್ರದ ಹತ್ರ ರೂಮ್ ಮಾಡಿದ್ದೀವಿ, ಸಮುದ್ರದ ಅಲೆಗಳೆಲ್ಲ ಕಾಣಿಸ್ತಿದೆ. ಇಲ್ಲಿ ಇವಾಗ ಬಂದು ಟೈಮ್ ಬಂದು ಒಂದು 5 ಗಂಟೆ ಆಗ್ತಾಯಿದೆ, ಸ್ವಲ್ಪ ಕತ್ಲೆ ಥರ ಕಾಣಿಸ್ತಿದೆ. ನಾವು ಹೋಗಿ ಪ್ಲೇಸಸ್ ಎಲ್ಲ ನೋಡೋಕ್ಕೆ ಕಷ್ಟ, ಯಾಕಂದರೆ ಮಳೆ ತುಂಬ ಜೋರಾಗಿ ಬರ್ತದೆ, ನಿಲ್ಲೋದು ಡೌಟೇ. ಅದರಿಂದ ನಾಳೆ ಬೆಳಗ್ಗೆ ಬಂದು ಮಹಾಬಲಿಪುರಂ ಪ್ಲೇಸಸ್ನೆಲ್ಲ ದೇವಸ್ಥಾನ ಎಲ್ಲ ನಾನು ನೋಡಿಕೊಂಡು, ಹಿಸ್ಟಾರಿಕಲ್ ಪ್ಲೇಸಸ್ ತುಂಬ ಇದೆ ಅಂತಾರೆ, ಅದನ್ನೆಲ್ಲ ನೋಡಿಕೊಂಡು ಈ ರೂಮ್ಗೆ ನಾವು ಕೊಟ್ಟಿರೋಂಥ ಪ್ರೈಸ್ ಎಷ್ಟು ಅಂದರೆ 1000 ರುಪೀಸ್ ರೀ. ತುಂಬ ಕಡಿಮೆ ಬೆಲೆಗೆ, ಇನ್ನೂ ಕಡಿಮೆ ಬೆಲೆಗೂ ಸಿಗ್ಬೋದು, ಆದರೆ ನಿಮ್ಮ ಟೈಮ್ ಇದ್ದರೆ ನೀವು ಹುಡ್ಕಾಡ್ಬೇಕಾಗತ್ತೆ. ಈಗ ಮಳೆ ಬರ್ತಾ ಇರೋದ್ರಿಂದ ನಾವು ಎಲ್ಲೂ ಹೋಗಲಿಲ್ಲ. ಫಸ್ಟು ಆಲ್ರೆಡಿ ನಾವು ಗೂಗಲಲ್ಲಿ ಸರ್ಚ್ ಮಾಡಿ ಇಟ್ಟಿದ್ವಿ ಅಂತ ಹೇಳಿದ್ನಲ್ಲ, ಗೂಗಲಲ್ಲಿ ಸರ್ಚ್ ಮಾಡ್ಬಿಟ್ಟು ಡೈರೆಕ್ಟ್ ಬಂದ್ವಿ, ಯಾಕಂದರೆ ವ್ಯೂ ಪಾಯಿಂಟ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ. ಹಾಗೆ ಪ್ರೈಸು ಕಡಿಮೆನೇ ಇದೆ, 1000ಗೆಲ್ಲ ಸಿಕ್ಕಿದೆ. 3 ಜನ ಶೇರ್ ಮಾಡ್ಕೊಳೋದ್ರಿಂದ ನಮ್ಗೆ ಒಂದು 300 ರುಪೀಸ್ ಬೀಳುತ್ತಷ್ಟೇ ಪರ್ ಡೇಗೆ. ಮಳೆ ಬರ್ತಾ ಇರೋದ್ರಿಂದ ಎಲ್ಲೂ ಓಡಾಡಿಲ್ಲ, ಡೈರೆಕ್ಟ್ ರೂಮು ಇಷ್ಟ ಆಯಿತು, ದೊಡ್ಡದಾಗಿದೆ, ನಮಗೂ ಕಂಫರ್ಟಬಲ್ ಆಗಿದೆ, ಅದರಿಂದ ರೂಮ್ನ ಓಕೆ ಮಾಡಿಬಿಟ್ವಿ. ಮಹಾಬಲಿಪುರಂ ಎಲ್ಲ ಒಂದು ರೌಂಡ್ ಹೊಡ್ಕೊಂಬಂದ್ವಿ, ಆದರೆ ಏನೂ ಕಾಣಿಸಿಲ್ಲ ರೀ. ಒಂದು 3 ಗಂಟೆ 4 ಗಂಟೆಗೆ ಹೋಗಿದ್ದ ಕರೆಂಟು ಇನ್ನೂ ಬಂದಿಲ್ಲ, ಸೇಮ್ ಇಷ್ಟೇ ಕತ್ಲೆ ಇತ್ತು. ನಾವು ಫಿಶ್ ಎಲ್ಲ ತಿನ್ನೋಣ ಅಂತ ಹುಡುಕ್ತಾ ಇದ್ವಿ, ಆದರೂ ಫಿಶ್ ಅಂಗಡಿಗಳು ಅಷ್ಟಾಗಿ ನಾವು ರೆಗ್ಯುಲರ್ ನಮ್ಮ ಏರಿಯಾಗಳಲ್ಲಿ ಏನು ತಿಂತೀವಿ ಅಂಥ ಫಿಶ್ಗಳೇ ಇತ್ತು. ಡಿಫ್ರೆಂಟ್ ಆಗಿರೋಂಥ ಫಿಶ್ಗಳು ಅಂಗಡಿಗಳು ಸಿಗಲಿಲ್ಲ ನಮಗೆ, ನಮಗೂ ಟೈಮ್ ಇರಲಿಲ್ಲ, ಸರಿ ರೆಸ್ಟ್ ತೊಗೊಳೋಣ ಅಂದ್ಬಿಟ್ಟು ರೂಮಿಗೆ ಬಂದ್ಬಿಟ್ಟು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್. ಅದಾದಮೇಲೆ ಚೀನಾದ ಒಂದು ಪ್ರಧಾನಿ ಮಹಾಬಲಿಪುರಂ, ಇಲ್ಲಿ ಒಂದು ಕೆತ್ತನೆ ಮಾಡಿದ್ದಾರೆ ಅಂದರೆ ಆರ್ಟಿಸ್ಟ್ ಆ ರೇಂಜಿಗಿದ್ರು. ನಿಂಗೆ ನಿಂತ್ಕೊಳಕ್ಕೆ ಗ್ರಿಪ್ ಇಲ್ಲ, ಇದು ನೋಡಿದ್ರೆ ಈ ರೇಂಜಿಗೆ ಐತೆಪ್ಪ. ಟೈಮ್ ಎಷ್ಟು ಅಂದರೆ 10:30, 10:30 ರೌಂಡ್ ಹೊಡಿತಾ ಇದ್ದೀವಿ ಇಲ್ಲಿ.